ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್. ಸ್ನೇಹಿತರೆ, ಇದೇನು ನೋಡ್ತಿದ್ದೀರಿ? ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ವೈಟ್ ಜಾಮೂನು, ಅಂದರೆ ಬಿಳಿ ನೇರಳೆ. ನೀವೆಲ್ಲ ಬ್ಲ್ಯಾಕ್ ಜಾಮೂನ್ ನೋಡಿರ್ತೀರಿ, ಅಂದರೆ ಕರಿ ನೇರಳೆ ಗಿಡ ನೋಡಿರ್ತೀರಿ, ಕರಿ ನೇರಳೆ ಹಣ್ಣು ನೋಡಿರ್ತೀರಿ. ಇದೇನು ನೋಡ್ತಿದ್ದೀರಿ? ಇದು 2 ವರ್ಷದ ಗಿಡ. ಯಾವ ರೀತಿ ಹಣ್ಣು ಬಿಟ್ಟದ್ದು ನೀವು ನೋಡ್ತಿರ್ಬೋದು, ಬಟ್ ಯಾವ ರೀತಿ ಪ್ರತಿಯೊಂದು ಹಣ್ಣು ಅಷ್ಟೇ ಟೇಸ್ಟ್ ಅದ. ಇದು ವೈಟೇ ಬರ್ತದೆ, ಹಣ್ಣಾದರೂ ಸಹಿತ ವೈಟೇ ಇರ್ತದೆ. ಹಾಗಾಗಿ ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಯ್ತು. ಯಾಕಂದರೆ ನಾರ್ಮಲ್ ಜಾಮೂನು ಇನ್ನೂ ಹೆಚ್ಚು ಕಡಿಮೆ ಇನ್ನೊಂದು ತಿಂಗ್ಳು ಹೋಗ್ತದೆ, ಒಂದೂವರೆ ತಿಂಗ್ಳು ಹೋಗ್ತದೆ ಹಾರ್ವೆಸ್ಟ್ ಆಗಕ್ಕೆ. ಬಟ್ ಈ ಜಾಮೂನು ಏನದ, ಈ ಸದ್ಯನ ಹಾರ್ವೆಸ್ಟ್ ಬರ್ತದೆ, ಅದಕ್ಕಿಂತ ಮುಂಚೆ ಹಾರ್ವೆಸ್ಟ್ ಬರೋದ್ರಿಂದ ರೇಟ್ ಕೂಡ ನಮ್ಗೆ ಅಷ್ಟೇ ಚೆನ್ನಾಗಿ ಸಿಗ್ತದೆ. ಈಗ ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ಹರಿದಿದ್ದೀವಿ. ಈ ರೀತಿ ಸೈಜ್ ಕೂಡ ಚೆನ್ನಾಗಿ ಬರ್ತದೆ, ಏನು ತೊಂದರೆ ಇಲ್ಲ. ಸೈಜ್ದು ಈ ರೀತಿ ಬರ್ತದೆ. ಈ ಪ್ರತಿಯೊಂದು ಪೂರ್ತಿ ವೈಟ್ ಜಾಮೂನು ಇದು, ನೀವು ನೋಡ್ತಿರ್ಬೋದು. ವೈಟ್ ಜಾಮೂನೇ ಭಾಳಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ನಿಮ್ಗೆ ಬಾಯಲ್ಲಿ ಒಗರು ಕೂಡ ಬರ್ತದೆ ನಿಮ್ಗೆ ಬ್ಲ್ಯಾಕ್ ಜಾಮೂನು, ಬಟ್ ಇದು ಆದರೆ ಭಾಳಷ್ಟು ಟೇಸ್ಟ್ ಅದ. ಮತ್ತು ಇನ್ನೊಂದು, ಇದ್ರ ರೇಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಹೆಚ್ಚು ಕಡಿಮೆ ನಾವು ಇಲ್ಲಿ 100 ರೂಪೀಸ್ ಇಟ್ಕೊಂಡು, ಅಂದರೆ 100 ರೂಪಾಯಿ ಹಿಡ್ಕೊಂಡು 250 ರೂಪಾಯಿ ಪರ್ ಕೆಜಿ ತನಕ ಇಲ್ಲೇ ಕೊಡ್ತಾ ಇದ್ದೀವಿ ತೋಟದಲ್ಲಿ. ಹಾಗಾಗಿ ನೀವು ನೋಡ್ತಿರೋ ಪ್ರತಿಯೊಂದು ಗಿಡಕ್ಕೂ ಹೆಚ್ಚು ಕಡಿಮೆ ಒಂದು 10 ಕೆಜಿವರೆಗೆ ಸುರಿತದೆ. 10 ಕೆಜಿವರೆಗೆ ನೀವು ನೋಡ್ಬೋದು, ಇದು ಪೂರ್ತಿಯಾಗಿ ಕಾಯಿನೇ ಇದೆ. 2 ವರ್ಷದ ಗಿಡಕ್ಕೆ ಈ ರೀತಿ ಸುರಿತದೆ ಅಂದರೆ ಒಂದು 10 ಕೆಜಿ ಅಂದರೆ ನಮ್ಗೆ 100 ರೂಪಾಯಿ ಹಿಡಿದ್ರೂ ಸಹಿತ ಒಂದು ಎಷ್ಟಾಯಿತು ಲೆಕ್ಕ ಹಾಕ್ರಿ ನೀವೇ. 10 ಕೆಜಿ ಅಂದರೆ 100 ರೂಪಾಯಿ ಹಿಡಿದ್ರೆ ಒಂದು ಗಿಡಕ್ಕೆ ಒಂದು 1000 ರೂಪಾಯಿ ಆಯಿತು. ಅಂದರೆ ಇದು ಫಸ್ಟ್ನೇ 2ನೇ ವರ್ಷಕ್ಕೆ ಈ ರೀತಿ ಕಾಯಿ ಬಿಡ್ತದೆ. ಭಾಳಷ್ಟು ಕಾಯಿ ಹೆಚ್ಚು ಕಡಿಮೆ ನೆಕ್ಸ್ಟ್ ಇಯರಿಂದ ಹೆಚ್ಚು ಕಡಿಮೆ ಒಂದು 20-25 ಕೆಜಿವರೆಗೆ ಇಳ್ದು ಕೊಡ್ಬೋದು ಅನಿಸ್ತದೆ ನನಗೆ. ನೋಡ್ತಿರ್ಬೋದು ಇಲ್ಲಿ ನೋಡಿ, ಪ್ರತಿಯೊಂದು ಇಷ್ಟು ಕಾಯಿ ಬಿಡ್ತದೆ. ಯಾಕಂದರೆ ಇದು ಶುಗರ್ದವ್ರಿಗೂ ಕೂಡ ಸಾಕಷ್ಟು, ಈ ಸದ್ಯ ನೇರಳಿಗೆ ಜಾಮೂನಿಗೆ ಸಾಕಷ್ಟು ಬೇಡಿಕೆ ಅದ. ಯಾಕೆ ಬೇಡಿಕೆ ಅದ ಅಂದರೆ ಶುಗರ್ದವ್ರ ಸಂಖ್ಯೆ ಜಾಸ್ತಿ, ಡಯಾಬಿಟೀಸ್ದವ್ರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಜಾಮೂನಿಗೆ ಅಷ್ಟೇ ಬೇಡಿಕೆ ಅದ. ಯಾಕಂದರೆ ಈ ಜಾಮೂನು ತಿಂದು ಮತ್ತು ಇದನ್ನು ಏನು ವೇಸ್ಟ್ ಮಾಡೋಂಗಿಲ್ಲ. ಈ ಹಣ್ಣು ಸಹಿತ, ಈ ಬೀಜ ಒಳಗಡೆ ಇರೋ ಬೀಜ ಸಹಿತ ಏನು ಮಾಡ್ತಾರೆ ಅಂದರೆ, ಈ ಬೀಜನೂ ನೀವು ಅದು ಪೌಡ್ರ್ ಮಾಡ್ಕೊಂಡು ಪೌಡ್ರ್ ಕೂಡ ಕುಡಿತಾರೆ. ಅಂದರೆ ಶುಗರ್ ಕೂಡ ಕಡಿಮೆ ಆಗ್ತದೆ ಅಂತೇಳಿ. ಯಾಕಂದರೆ ನೀವು ನೋಡ್ತಿರ್ಬೋದು ಏನು ಸೈಜ್ ಬಂದದೆ, ನಾರ್ಮಲ್ ಈ ಬ್ಲ್ಯಾಕ್ ಜಾಮೂನ್ಗಿಂತ ಜಮ್ನೇಳೆಗಿಂತ ಸೈಜ್ ಇದೆ. ಟೇಸ್ಟ್ ಕೂಡ ಮತ್ತು ಪಲ್ಪ್ ಕೂಡ ಅಷ್ಟೇ ಇರ್ತದೆ. ನೀವು ಪ್ರತಿಯೊಂದು ಈಗ ನೋಡ್ಬೋದು ನಾವು ಇಲ್ಲ ಗಿಡ ಹಚ್ಚಿವಿ. ಯಾಕೆ ಈ ರೀತಿ ವೆರೈಟಿಗಳನ್ನು ಯಾಕೆ ಮಾಡಬಾರ್ದು ನಾವು ಅಂಥೇಳಿ ವಿಚಾರ ಮಾಡಬೇಕಾಗ್ತದೆ. ಅಂದರೆ ಇದು ಪೂರ್ತಿ ಮೇಲಕ್ಕೆ ಕೂಡ ಹೋಗಂಗಿಲ್ಲ, ಸೈಡ್ ಜಾಸ್ತಿ ಬರ್ತದೆ. ಮತ್ತು ಇನ್ನೊಂದು, ಕಟಿಂಗ್ ಮಾಡಬಾರ್ದು ಇದನ್ನು, ವೈಟ್ ಜಾಮೂನು ಕಟಿಂಗ್ ಮಾಡಬಾರ್ದು. ಕಟಿಂಗ್ ಮಾಡಿದರೆ ಇಳು ಕಡಿಮೆ ಆಗ್ತದೆ. ಈ ರೀತಿ ಬಿಟ್ಟಾಗ ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಕಾಯಿ, ಅಷ್ಟೇ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಗಿಡಕ್ಕೂ ಹಾಗೆ ಕಾಯಿ ಸುರಿದು ಬಿಟ್ಟದೆ ಈ ರೀತಿ. ಅದಕ್ಕಾಗಿ ಈ ಇಂಥ ವೈಟ್ ಜಾಮೂನ್ಗಳನ್ನು ಮಾಡಿ ಲಕ್ಷಗಟ್ಟಲೆ ಆದಾಯ ಮಾಡ್ಬೋದು. ಯಾಕಂದರೆ ನಾವು ಬೇರೆ ಕ್ರಾಪಿಗೆ ಹೋದಾಗ ಇವು ನೀವು ಯಾವುದೇ ಒಂದು ದಾಳಿಂಬೆ, ದ್ರಾಕ್ಷಿ ಇವೆಲ್ಲ ಸ್ಪ್ರೇಗೆ ಜಾಸ್ತಿ ತೊಗೋತಾ ಇದೆ, ಸ್ಪ್ರೇ ಕೂಡ ಕಡಿಮೆ ಬರ್ತದೆ. 2 ವರ್ಷಕ್ಕೆ ಇನ್ಕಮ್ ಸ್ಟಾರ್ಟ್ ಆಗ್ತದೆ. 1 ಎಕರೆಗೆ ಅಂದರೆ ಹೆಚ್ಚು ಕಡಿಮೆ ನೀವು ಒಂದು 15x15 ಹೆಚ್ಚಿದಾಗ ಒಂದು ನಮಗೆ 200 ಗಿಡನೂ ಕೂತರು ಸಹಿತ. 200 ಗಿಡಕ್ಕೆ ನೀವು ಒಂದು ಗಿಡಕ್ಕೆ 10 ಕೆಜಿ ಹಿಡಿದ್ರು ಎಷ್ಟಾಯಿತು? 2000 ಕೆಜಿ ಆಯಿತು. 2000 ಕೆಜಿ 100 ರೂಪಾಯಿ ಹಂಗೆ ಕೊಟ್ಟರು ಸಹಿತ ನಾವು ಎಷ್ಟಾಯಿತು ಅದು ಲೆಕ್ಕ ಅಂದಾಜು ಭಾಳಷ್ಟು ಆಗ್ತದೆ. ಹಾಗಾಗಿ ನಾವು ಸೂಕ್ಷ್ಮ ಇವನ್ನ ಇಂಥ ಬೆಳೆಗಳನ್ನು ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಲಾಭ ಮತ್ತು ಕಡಿಮೆ ಮೇಂಟೆನೆನ್ಸ್ ಇರುವ ಬೆಳೆಗಳನ್ನು ಮಾಡಿದರೆ ನಮಗೆ ಕೂಡ ಲಾಭ ಆಗ್ತದೆ, ರೈತರು ಕೂಡ ನಾವು ಮುಂದೆ ಹೋಗ್ಬೋದು. ಹಾಗಾಗಿ ಇದನ್ನು ಯಾರು ಕಮರ್ಷಿಯಲಾಗಿ ಮಾಡ್ತೀವಿ ಕಮರ್ಷಿಯಲಾಗಿಯೇ ಮಾಡ್ಬೋದು. ಯಾಕಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ನಾರ್ಮಲ್ ನೇರಳೆಗಿಂತ ಬ್ಲ್ಯಾಕ್ ಜಾಮೂನ್ಗಿಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ಇಂಥ ಬೆಳೆಗಳನ್ನು ಮಾಡಿರಿ. ಮತ್ತು ಇದೇ ರೀತಿ ನಿಮಗೆ ಸಸಿ ಕೂಡ ಇವು ಬೇಕಂದ್ರೆ ಸಸಿ ಕೂಡ ಸಿಗ್ತಾವೆ. ನಿಮ್ಗೆ ಸಸಿ ಬೇಕಂದರೆ ನನ್ನ ನಂಬರ್ ತೊಗೊಳ್ರಿ, 8618638333 ಅಂತ ಹೇಳಿ. ಹಾಗಾಗಿ ನೀವು ಬಂದು ಇಂಥ ಬೆಳೆಗಳನ್ನು ನೋಡಿ ಮಾಡಿರಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ನಮಸ್ತೆ.